ಹಾಯ್ ಐ ಎಮ್ ಕವರೇಜ್ ಫ್ರಮ್ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ಇನ್ ದಿಸ್ ವಿಡಿಯೋ ವಿ ವಿಲ್ ಗೆಟ್ ಟ್ವೆಂಟಿ ಟು ಮಾರ್ಕ್ಸ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪ್ರಿಪರೇಷನ್ ಹತ್ತನೇ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟೂ ಇಲ್ಲಿ ಪ್ರಿಪೇರ್ ಆಗ್ತಕ್ಕಂಥ ಒಂದು ಕ್ಲಾಸನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾಯಿದ್ವಿ ಇನ್ ದಿಸ್ ವಿಡಿಯೋ ವಿ ವಿಲ್ ಗೆಟ್ ಟ್ವೆಂಟಿ ಟು ಮಾರ್ಕ್ಸ್ ಈ ವಿಡಿಯೋದಿಂದ ನಾವು ಇಪ್ಪತ್ತೆರಡು ಅಂಕದವರೆಗೆ ಸ್ಕೋರ್ ಮಾಡ್ತಕ್ಕಂಥ ಅಂಶಗಳನ್ನು ನೋಡ್ತಾ ಇದ್ವಿ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅವತ್ತನ ಕ್ಲಾಸಲ್ಲಿ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಎರಡು ಅಂಕದ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡ್ತೀವಿ ಅಂದರೆ ಪಾಠಗಳಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಫೈವ್ ಮಾರ್ಕ್ಸ್ ಲೆಟರ್ ರೈಟಿಂಗ್ ನಿಮಗೆ ಲೆಟರ್ ರೈಟಿಂಗನ್ನು ಕೂಡ ಇವತ್ತಿನ ವೀಡಿಯೋಲಿ ಸಿಗುತ್ತೆ ಜೊತೆಗೆ ಮೂರು ಅಂಕದ ಪಿಕ್ಚುಲ್ ರೈಟಿಂಗ್ ಅಂದರೆ ಒಂದು ಚಿತ್ರವನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನನ್ನು ಬರೆಯೋದು ಹೇಗೆ ಅನ್ನೋದನ್ನು ಕಳಿಸ್ಕೊಳ್ತೇನೆ ಜೊತೆಗೆ ಫೋರ್ ಮಾರ್ಕ್ಸ್ ಪಾಸಿಂಗ್ ಪ್ಯಾಸೇಜ್ ರೀಡಿಂಗನ್ನು ನೋಡ್ತಾ ನೋಡ್ತಾಯಿದ್ದೀವಿ ಅಂದರೆ ಪ್ಯಾಸೇಜ್ ರೀಡಿಂಗನ್ನು ಓದ್ಕೊಂಡು ಯಾವ ಥರ ಎರಡು ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಬೇಕು ಎರಡು ಅಂಕದ ಎರಡು ಪ್ರಶ್ನೆಗಳು ಇರುತ್ತೆ ಒಟ್ಟಾರೆ ನಾಲ್ಕು ಅಂಕ ಸೊ ಒಟ್ಟಾರೆ ಈ ನಾಲ್ಕು ಅಂಶಗಳನ್ನು ಅಂದರೆ ಲೆಟ್ರ್ ರೈಟಿಂಗ್ ಪಿಕ್ಚರ್ ರೈಟಿಂಗ್ ಪ್ಯಾಸೇಜ್ ರೀಡಿಂಗ್ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದರೆ ನಾವು ಪಾಸಿಬಲ್ ಆಗಿ ಇಪ್ಪತ್ತೆರಡು ಅಂಕವನ್ನು ಇಲ್ಲಿ ನಾವು ಟಾರ್ಗೆಟ್ ಆಗಿ ಇಟ್ಕೊಂಡಿರ್ತೀವಿ ಸೊ ಈ ಪಿ ಡಿ ಎಫ್ ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ ಕ್ಲಿಕ್ ಮಾಡಿ ಡೌನ್ ಮಾಡ್ಕೊಳ್ಳಿ ಸೊ ಈಗ ಪ್ರಾರಂಭದಲ್ಲಿ ನಾವು ಎರಡು ಅಂಕದನ್ನು ನೋಡೋಣ ಆಮೇಲೆ ಐದು ಅಂಕದ ಲೆಟರ್ ರೈಟಿಂಗ್ ಆಮೇಲೆ ಮೂರು ಅಂಕದ ಪಿಕ್ಚರ್ ರೈಟಿಂಗ್ ನಾಲ್ಕನೇ ಹಂತದಲ್ಲಿ ನಾವು ಪ್ಯಾಸೇಜ್ ರೈಡಿಂಗನ್ನು ಹೋಗ್ತೀವಿ ಸೊ ಲೆಟ್ ಸ್ಟಾರ್ಟ್ ದ ಪಿ ಡಿಫ್ ಈಗ ಮೊದಲನೇದಾಗಿ ನಾವು ಎರಡು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಇದ್ವಿ ಇದು ಫ್ಯಾಟ್ ಒನ್ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಟು ಆರ್ ತ್ರೀ ಸೆಂಟೆನ್ಸಸ್ ಈಜ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಸೊ ಇದು ಐದು ಪ್ರಶ್ನೆಗಳಿವೆ ಎರಡು ಅಂಕದ ಒಟ್ಟಾರೆ ನಾವು ಇಲ್ಲಿ ಹತ್ತು ಅಂಕವನ್ನು ಈ ಒಂದು ಟಾಪಿಕ್ನಿಂದ ಪಡ್ಕೋತೀವಿ ಓಕೆ ಸೊ ಇಲ್ಲಿ ನಮಗೆ ಮೊದಲನೇ ಒಂದು ಪ್ರಶ್ನೆ ಏನಿದೆ ವೈ ಡಿ ಡು ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅ ಲೋನ್ ಇನ್ ದ ಆಫೀಸ್ ರೂಮ್ ಸೊ ಆಪೀಸ್ ರೂಮಲ್ಲಿ ಸ್ವಾಮಿ ಮಲ್ಕೋಬೇಕು ಅಂತ ಅವ್ರ ತಂದೆಯವರು ಏಕೆ ಬಯಸ್ತಾ ಇದ್ರು ಅಂತ ಪ್ರಶ್ನೆ ಇದು ಹೀರೋ ಪಾಠದಿಂದ ಸೊ ಅನ್ಸರ್ ಫಾದರ್ ವಾಂಟೆಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಪೀಸ್ ರೂಮ್ ಬಿಕಾಸ್ ಈ ವಾಂಟೆಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಪೀಸ್ ರೂಮ್ ಆ್ಯಂಡ್ ಶೋ ಈಸ್ ಕರೇಜ್ ಸೊ ಆಪೀಸ್ ರೂಮಲ್ಲಿ ಮಲಗುವ ಮೂಲಕ ತನ್ನ ಧೈರ್ಯವನ್ನು ತೋರಿಸ್ಬೇಕು ಅಂತ ಸ್ವಾಮಿ ಸ್ವಾಮಿಯಿಂದ ಅವ್ರ ತಂದೆಯವರು ನಿರೀಕ್ಷೆ ಮಾಡ್ತಾ ಇದ್ರು ಹಿ ಅಲ್ಸೋ ವಾಂಟೆಡ್ ಸ್ವಾಮಿ ಟು ಲಿವ್ ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಲೈಕ್ ಅ ಬೇಬಿ ಆ್ಯಂಡ್ ಡೆವಲಪ್ ಗುಡ್ ಹ್ಯಾಬಿಟ್ ಸೊ ಅವ್ರ ತಂದೆಯವರ ಇನ್ನೊಂದು ಉದ್ದೇಶ ಏನಂದರೆ ಅಚ್ಚಿ ಪಕ್ಕದಲ್ಲಿ ಚಿಕ್ಕ ಮಗುವಿನ ಥರ ಮಲ್ಕೊಳ್ಳೋ ಒಂದು ಹವ್ಯಾಸವನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಅವನನ್ನು ಆಫೀಸ್ ರೂಮಲ್ಲಿ ಒಮ್ಮನೆ ಮಲ್ಕೋಬೇಕು ಅಂತ ಹೇಳಿದ್ರು ಸೊ ಮೂ ಸೆಕೆಂಡ್ ಕ್ವೆಶನ್ ಹೌ ಡಿಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವರ್ಕ್ ಫಾರ್ ದಿ ಅಪ್ಲಿಫ್ಟ್ ಆಫ್ ಡಿಪ್ರೆಸ್ ಕ್ಲಾಸಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಯಾವ ಥರ ಒಂದು ಪ್ರಯತ್ನವನ್ನು ಪಟ್ಟರು ಏನು ಕೆಲಸಗಳನ್ನು ಮಾಡಿದ್ರು ಅಂತ ಸೊ ಆನ್ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಿವೋಟೆಡ್ ಆಲ್ ಹಿಸ್ ಟೈಮ್ ಆ್ಯಂಡ್ ಟ್ಯಾಲೆಂಟ್ ಟು ದಿ ಅಪ್ಲಿಫ್ಟ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್ ಇಲ್ಲಿ ಡಿಪ್ರೆಸರ್ ಕ್ಲಾಸಸ್ ಅಂದರೆ ತುಳಿತಕ್ಕೊಳಗಾದ ಜನಾಂಗ ಅಥವಾ ಹಿಂದುಳಿದ ಜನಾಂಗ ಅಂತ ಹೇಳ್ತೀವಿ ಅಪ್ಲಿಫ್ಟ್ ಅಂದ್ರೇನು ಅಭಿವೃದ್ಧಿಗಾಗಿ ಸೊ ಅಂಬೇಡ್ಕರ್ ಅವರು ಏನು ಮಾಡಿದ್ರು ತಮ್ಮ ಒಂದು ಸಮಯವನ್ನು ಮತ್ತು ತಮ್ಮ ಪ್ರತಿಭೆಯನ್ನು ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಮೀಸಲಾಗಿಟ್ಟರು ಈ ಸ್ಟಾರ್ಟೆಡ್ ಸಮ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಸೆಟ್ ಅಪ್ ಸಮ್ ಇನ್ಸ್ಟಿಟ್ಯೂಷನ್ಸ್ ಸೊ ಅದಕ್ಕಾಗಿ ಅವರು ಏನು ಮಾಡಿದ್ರು ಕೆಲವೊಂದು ನ್ಯೂಸ್ ಪೇಪರ್ಗಳನ್ನು ಸ್ಟಾರ್ಟ್ ಮಾಡಿದ್ರು ಸಂಘ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ರು ಥರ್ಡ್ ಕ್ವಶನ್ ಹೌ ಡಿಡ್ ಸತೀಶಸ್ ಬ್ರದರ್ ಇನ್ ದ ಟ್ರೈ ಟು ಹೆಲ್ಪ್ ಹಿಮ್ ಸೊ ಸತೀಶನ ಅಣ್ಣ ಅಂದರೆ ಸಹೋದರ ಇಂದರವರು ಸತೀಶನಿಗೆ ಯಾವ ಥರ ಸಹಾಯ ಮಾಡಿದ್ರು

ಸೊ ಅವನ ಜೊತೆ ಸಮಯವನ್ನು ಕಳೆಯೋದು ಅವ್ರ ಜೊತೆ ಮಾತನಾಡೋದು ಅವ್ನಿಗೆ ಪದಗಳು ಮತ್ತು ಪದಗಳ ಉಚ್ಚಾರಣೆಯನ್ನು ಕಲಿಸ್ತಾ ಈ ಥರ ಸಹಾಯವನ್ನು ಮಾಡ್ತಾರೆ ಸೊ ಫೋರ್ತ್ ಒನ್ ವಾಟ್ ವಾಸ್ ದ ಇಂಪಾರ್ಟೆಂಟ್ ಡಿಸಿಜನ್ ಟೇಕನ್ ಬೈ ದ ಪೋರ್ಟ್ ಪಾಲಿಟೀಸಿಯನ್ಸ್ ಬಿಫೋರ್ ದ ಜೆನಿವಾ ಸಮ್ಮಿಟ್ ಜನಿವಾ ಸಮ್ಮಿಟ್ ಅಂದರೆ ಜೆನಿವಾ ಸಮ್ಮೇಳನ ಸೊ ಜೆನಿವಾ ಸಮ್ಮೇಳನದಲ್ಲಿ ಅದು ಅಥವಾ ಅದಕ್ಕಿಂತ ಮುಂಚೆ ರಾಜಕಾರಣಿಗಳು ತೆಗೆದುಕೋಬೇಕಾದ ಒಂದು ನಿರ್ಧಾರ ಏನಾಗಿತ್ತು ಅಂದರೆ ಏನು ಡಿಸಿಷನ್ ಅವರು ತೆಗೆದುಕೋಬೇಕಾಗಿತ್ತು

ಸೊ ಪರಮಾಣು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಜಾರಿಗೆ ತರಬೇಕು ಅನ್ನೋದೇ ಒಂದು ರಾಜಕಾರಣಿಗಳನ್ನು ನಿರ್ಧಾರ ಆಗಿತ್ತು ದಿಸ್ ವುಡ್ ಅ ಹೋಪ್ ಫಾರ್ ದಿ ಸರ್ವೈವಲ್ ಆಫ್ ಎ ಹ್ಯುಮ್ಯಾನಿಟಿ ಆ್ಯಸ್ ದೇರ್ ವಿಲ್ ಬಿ ನೋ ಕಾಂಪಿಟೇಷನ್ ಫಾರ್ ಡೆವಲಪಿಂಗ್ ನ್ಯೂಕ್ಲಿಯರ್ ವೆಪನ್ಸ್ ಸೊ ಇದರಿಂದ ಮಾನವ ಕುಲದ ಒಂದು ಉಳಿವಿಗೆ ಯಾವ ಥರ ಸಹಾಯ ಆಯಿತು ಅಂದರೆ ಮತ್ತೆ ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪೈಪೋಟಿಗಿಳಿದು ಉತ್ಪಾದನೆ ಮಾಡೋದಕ್ಕೆ ಒಂದು ತಡೆ ಬೀಳ್ತಾ ಇತ್ತು ಈ ಥರ ಸಹಾಯ ಆಯಿತು ಅಂತ ಹೇಳ್ಬೋದು ಐದನೇ ಪ್ರಶ್ನೆ ಹೌ ಡಸ್ ದ ಜಾಜ್ ಪ್ಲೇಯರ್ ಇನ್ಸ್ಪೈರ್ಸ್ ಅಸ್ ಟು ಲೈಫ್ ಆಫ್ ಜಾಯ್ ವೆನ್ ಹಿ ಪ್ಲೇ ದ ಇನ್ಸ್ಟ್ರೂಮೆಂಟ್ ಸೊ ಜಾಜ್ ಪ್ಲೇಯರ್ ತನ್ನ ಸಂಗೀತದ ಉಪಕರಣವನ್ನು ನುಡಿಸೋ ಮೂಲಕ ಜೀವನಕ್ಕೆ ಯಾವ ಥರ ಸಂತೋಷವನ್ನು ತಂದುಕೊತಾ ಇದ್ದರು ಆನ್ಸರ್ ದ ಜಾಜ್ ಪ್ಲೇಯರ್ ಈಸ್ ಎನ್ ಈಸ್ ಇನ್ ಅ ಸ್ಯಾಡ್ ಮೂಡ್ ಅಂದರೆ ಜಾಜ್ ಪ್ಲೇಯರ್ ಅವರು ತುಂಬ ದುಃಖದ ಒಂದು ಸನ್ನಿವೇಶದಲ್ಲಿ ಪರಿಸ್ಥಿತಿಯಲ್ಲಿದ್ದರು

ಇದು ಇಲ್ಲಿವರೆಗೆ ನಾವು ಎರಡು ಅಂಕದ ಐದು ಪ್ರಶ್ನೆ ನೋಡ್ಕೊಂಡೇವಿ ಈಗ ಸೆಕೆಂಡ್ ಒಂದು ಪ್ರಶ್ನೆಯಲ್ಲಿ ನಾವು ನೋಡ್ತಾ ಇದ್ವಿ ಲೆಟರ್ ರೈಟ್ ಲೆಟ್ರ್ ರೈಟಿಂಗ್ ನಿಮಗೆ ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಐದು ಅಂಕದ ಪ್ರಶ್ನೆ ಸೊ ಇಲ್ಲಿ ನಾವು ಸ್ಟೆಪ್ಗಳನ್ನು ನೆಪಟ್ಕೋಬೇಕು ಮತ್ತು ಯಾವ ಥರ ಬರೀಬೇಕು ಅನ್ನೋದನ್ನು ನೋಡ್ಕೊಂಡ್ರೆ ಐದು ಅಂಕವನ್ನು ಈಸಿಯಾಗಿ ಪಟ್ಕೋಬೋದು ಸೊ ಇಲ್ಲಿ ಏನಿದೆ ರೈಟ್ ಅ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಇಸ್ ಲೋ ಅಂದರೆ ಕೆಳಗೆ ಕೊಟ್ಟಂಥ ಮಾಹಿತಿಯನ್ನು ಓದ್ಕೊಂಡು ಪತ್ರವನ್ನು ಬರೀರಿ ಅಂತ ಇದೆ ಸೊ ಇಲ್ಲಿ ಮಾಹಿತಿ ಏನಿದೆ ಈ ಯು ಆರ್ ತರುಣ್ ಆರ್ ತನುಷ್ಕಾ ಸ್ಟಡಿಂಗ್ ಇನ್ ಗೋರ್ಮೆಂಟ್ ಹೈಸ್ಕೂಲ್ ಕಲಬುರ್ಗಿ ಅಂತ ಇದೆ ಅಂದರೆ ತಾವು ತರುಣ್ ಅಥವಾ ಅನುಷ್ಕಾ ಅಂದ್ಕೊಂಡು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ರಿ ಅಂತ ಅಂದ್ಕೊಂಡು ನಾವು ಪತ್ರವನ್ನು ಬರಿಬೇಕು ರೈಟ್ ಯು ಲೆಟರ್ ಟು ಯುವರ್ ಫಾದರ್ ಎಕ್ಸ್ಪ್ಲೇನಿಂಗ್ ಅಬೌಟ್ ಹೌ ಯು ಆರ್ ಪ್ರಿಪೇರಿಂಗ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟು ಸೊ ಇಲ್ಲಿ ನಿಮ್ಗೊಂದು ಪತ್ರ ಕೊಟ್ಟಿದ್ದಾರೆ ಏನಂತ ಅಂದರೆ ನಿಮ್ಮ ಪರ್ಸನಲ್ ಲೆಟರ್ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ನಿಮ್ಮ ತಂದೆಯವರಿಗೆ ನೀವು ಪತ್ರವನ್ನು ಬರೀಬೇಕು ಎದು ಸಲುವಾಗಿ ಬರೀಬೇಕಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟು ಅನ್ನು ನೀವು ಯಾವ ಥರ ಪ್ರಿಪೇರ್ ಆಗ್ತಿದ್ದೀರಿ ಅನ್ನೋದ್ರ ಬಗ್ಗೆ ಪತ್ರವನ್ನು ಬರೀಬೇಕು ಸೊ ಈ ಪರ್ಸನಲ್ ಲೆಟರ್ ಬರೀಬೇಕಂದ್ರೆ ನಮ್ಮ ಸ್ಟೆಪ್ಗಳೇನಿದೆ ಅಂತ ನಾವು ಆನ್ಸರ್ ಅನ್ಕೊಳ್ಳೋಣ ಆ ಪ್ರಾರಂಭದಲ್ಲಿ ನಾವು ಫಾರ್ಮ್ ಅಡ್ರೆಸ್ಸನ್ನು ಬರೀಬೇಕು ಇದು ಫಸ್ಟ್ ಸ್ಟೆಪ್ ಫ್ರಾಮ್ ಅಡ್ರೆಸ್ ಎಲ್ಲಿರುತ್ತೆ ಇಲ್ಲಿ ಇಮ್ಯಾಜಿನ್ ದ್ಯಾಟ್ ಯು ಆರ್ ಅಂತ ಇರುತ್ತಲ್ಲ ಇಲ್ಲಿ ನಿಮಗೆ ಫಾರ್ಮ್ ಅಡ್ರೆಸ್ ಸಿಗುತ್ತೆ ಸೊ ತರುಣ್ ಗೋರ್ಮೆಂಟ್ ಹೈಸ್ಕೂಲ್ ಕಲಬುರ್ಗಿ ಅಂತ ನಾವು ಇಲ್ಲಿ ಫ್ರಾಮ್ ಅಡ್ರೆಸ್ಸನ್ನು ಬರೆದೀವಿ ಸೊ ಫ್ರಾಮ್ ಅಡ್ರೆಸ್ ಆದ ನಂತರ ಎರಡೇ ಸ್ಟೆಪ್ ಡೇಟನ್ನು ಬರೀಬೇಕು ನೀವು ಯಾವತ್ತ ಪತ್ರವನ್ನು ಬರ್ತಾಯಿದ್ರು ಆವತ್ತಿನ ಡೇಟನ್ನು ಬರೆದ್ರೆ ಓಕೆ ಫೈ ಸಿಕ್ಸ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ನೀವು ಟೂ ಅಡ್ರೆಸ್ ಆಗಿ ಮೂರನೇ ಸ್ಟೆಪ್ ಇದು ಇಲ್ಲಿ ಟೂ ಅಡ್ರೆಸ್ಸನ್ನು ನಿಮ್ಮ ತಂದೆಯವರಿಗೆ ಬರೀರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೀವು ಅಲ್ಲಿ ನಿಮ್ಗೆ ಅಡ್ರೆಸ್ಸನ್ನು ಕೊಟ್ಟಿರೋದಲ್ಲ ಟು ಅಡ್ರೆಸ್ ಸೊ ನೀವು ಇಮ್ಯಾಜಿನ್ ಮಾಡ್ಕೊಂಡು ಬರೀಬೇಕು ಮನೋಜ್ ಕುಮಾರ್ ರೆಡ್ಡಿ ಫೋರ್ತ್ ಕ್ರಾಸ್ ಬಸವ ಕಾಲೋನಿ ರಾಯಚೂರು ಸೊ ನೋಡಿ ಇಲ್ಲಿ ತರುಣ್ ಕಲಬುರ್ಗದಿಂದ ಪತ್ರ ಇದ್ದಾನೆ ಅವ್ರ ತಂದೆಗೆ ರಾಯಚೂರಲ್ಲಿ ಓಕೆ ಈ ಮೂರು ಸ್ಟೆಪ್ ಮುಗಿಸಿದ್ವಿ ಒಂದು ಫ್ರಾಮ್ ಮುಗಿಸಿದ್ವಿ ಒಂದು ಡೇಟ್ ಮುಗಿಸಿದ್ವಿ ಇನ್ನೊಂದು ಟು ಅಡ್ರೆಸ್ಸನ್ನು ಮುಗಿಸಿದ್ವಿ ಈಗ ನಾಲ್ಕನೇ ಸ್ಟೆಪ್ಪಲ್ಲಿ ಸ್ಯಾಲ್ಯೂಟೇಷನ್ ಸ್ಯಾಲ್ಯೂಟೇಷನ್ ಡಿಯರ್ ಫಾದರ್ ಅಂತ ಬರಿಬೇಕು ಇದಾದ ನಂತರ ಬಾಡಿ ಆಫ್ ದ ಲೆಟರ್ ಇರುತ್ತೆ ಬಾಡಿ ಆಫ್ ದ ಲೆಟರಲ್ಲಿ ಈ ಪತ್ರ ಬರ್ತಕ್ಕಂಥ ಒಂದು ಕಾರಣನ ಸ್ಪಷ್ಟವಾಗಿ ಬರಿಬೇಕು ಅಂದರೆ ನೀವು ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗ್ತಾ ಇದ್ದೀರ ಅನ್ನೋದು ಸೊ ನೋಡಿ ಯಾವ ಥರ ಬರೆದಿದ್ವಿ ಇಲ್ಲಿ ಐ ಹೋಪ್ ದಿಸ್ ಲೆಟರ್ ಫೈಂಡ್ಸ್ ಯು ಇನ್ ಅ ಗುಡ್ ಹೆಲ್ತ್ ಆ್ಯಂಡ್ ಸ್ಪಿರಿಟ್ಸ್ ಆಮ್ ರೈಟಿಂಗ್ ಟು ಅಪ್ಡೇಟ್

ಒಂದು ಟೈಮ್ ಟೇಬಲನ್ನು ಮಾಡಿಕೊಂಡು ಆ ಥರ ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀನಿ ಸೊ ಎಲ್ಲ ನನ್ನ ಕವರ್ ಆಗ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿ ನಾನು ತುಂಬ ಆಗಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಟೈಮ್ ಟೇಬಲನ್ನು ಮೈ ಟೀಚರ್ ಹ್ಯಾವ್ ಬಿನ್ ವೆರಿ ಸಪೋರ್ಟಿವ್ ಪ್ರೊವೈಡಿಂಗ್ ಎಕ್ಸ್ಟ್ರಾ ಕ್ಲಾಸಸ್ ಆ್ಯಂಡ್ ವ್ಯಾಲ್ಯೂಬಲ್ ರಿಸೋರ್ಸಸ್ ನಮ್ಮ ಟೀಚರ್ಸ್ ತುಂಬ ನಮಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ನಮಗೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ತೆಗೆದುಕೊತಾ ಇದ್ದಾರೆ ಜೊತೆಗೆ ಓದಲು ಬೇಕಾಗ್ತಕ್ಕಂಥ ಎಲ್ಲ ಒಂದು ರಿಸೋರ್ಸನ್ನು ಕೂಡ ಕೊಡ್ತಾ ಇದ್ದಾರೆ

ಪ್ರಿ ರೀನಿ ವೇರಿಯಸ್ ಬುಕ್ಸ್ ನಾನು ಓದೋ ಸಲುವಾಗಿ ಹಲವಾರು ಪುಸ್ತಕಗಳನ್ನ ರೆಫರ್ ಇದ್ದೀನಿ ಜೊತೆಗೆ ಹೋದ ವರ್ಷ ಆದಂಥ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ರೆಫರ್ ಮಾಡಿ ನಾನು ಓದ್ತಾ ಇದ್ದೀನಿ ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಗಿವ್ ಮೈ ರಿಗಾರ್ಡ್ಸ್ ಟು ಎವ್ರಿ ಒನ್ ಎಟ್ ಹೋಮ್ ಸೊ ತಾವು ಟೇಕ್ ತುಂಬ ಆಡಗವಾಗಿ ನಿಂತ್ಕೊಳ್ಳಿ ಅಂದರೆ ನೀವು ಟೇಕ್ ಕೇರ್ ಮಾಡ್ಕೊಳ್ಳಿ ಜೊತೆಗೆ ಮನೆಯಿಂದ ಎಲ್ಲರನ್ನು ನಾನು ಕೇಳಿ ಅಂದ್ಕೊಂಡು ಗ್ರಾಸ್ ಮಾಡ್ತಾ ಲೆಟ್ರನ್ನು ಮುಗಿಸ್ತಾ ಇದ್ದೀವಿ ಇಲ್ಲಿ ಕೊನೆಗೆ ಏನು ಮಾಡ್ತೀವಿ ಈ ಲವ್ ಇಂಗ್ಲಿ ಅಂತ ಬರೆದು ತರುಣ ಅಂತ ಬರಿತೀವಿ ಸೊ ಗರ್ಲ್ಸ್ ಇದ್ದರೆ ತರು ಶಿಕಾ ಅಂತ ಬರಿತೀವಿ ಎಷ್ಟಾಯ್ತಾ ಸೊ ಇದು ಲೆಟರ್ ರೈಟಿಂಗ್ ನಾವು ಸ್ಟೆಪ್ಪನ್ನು ನೋಡ್ಕೊಡ್ವಿ ಈಗ ಒಂದು ಫ್ರಾಮ್ ಅಡ್ರೆಸ್ ಎರಡನೇದು ಡೇಟ್ ಮೂರನೇದು ಟೂ ಅಡ್ರೆಸ್ ನಾಲ್ಕನೇದು ಸ್ಯಾಲ್ಯೂಟೇಷನ್ ಐದನೇದು ಬಾಡಿ ಆಫ್ ದ ಲೆಟರ್ ಬಾಡಿ ಆಫ್ ದ ಲೆಟರ್ ಆದ ನಂತರ ಇಲ್ಲಿ ಕಾಂಪ್ಲಿಮೆಂಟ್ರಿ ಎಂಡಿಂಗ್ ಇಷ್ಟು ಬರೆದ್ರೆ ನಮಗೆ ಐದು ಅಂಕವನ್ನು ಈಸಿಯಾಗಿ ಪಡ್ಕೊಬೋದು ಸೊ ನೆಕ್ಸ್ಟ್ ನಾವು ಮೂರನೇ ಹಂತಕ್ಕೆ ಹೋಗ್ತಾಯಿದ್ವಿ ಪಿಕ್ಚರ್ ರೈಟಿಂಗ್ ಮೇನ್ ಕ್ವೆಶನ್ ಬರ್ ಥರ್ಡ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಇದು ಮೂರು ಅಂಕದ ಪ್ರಶ್ನೆ ಇದೆ ಏನು ಮಾಡಬೇಕು ನಾವಿಲ್ಲಿ ರೈಟ್ ಆರ್ ಡಿಸ್ಕ್ರಿಪ್ಷನ್ ಆರ್ ಎನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ಸ್ ಟು ಯು ಇನ್ ಅ ಪ್ಯಾರಾಗ್ರಾಫ್ ಈ ಚಿತ್ರವನ್ನು ನೋಡಿ ಚಿತ್ರಕ್ಕೆ ಸಂಬಂಧಪಟ್ಟಂಥ ಒಂದು ವಿವರಣೆಯನ್ನು ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀಬೇಕು ಸೊ ಇದು ಚಿತ್ರಕ್ಕೆ ನಿಮ್ಗೆ ಏನೇನು ಕಾಣ್ತಾ ಇದೆ ಅನ್ನೋದನ್ನೇ ನೀವು ಇಮ್ಯಾಜಿನ್ ಮಾಡಿಕೊಂಡು ಬರೀಬೇಕು ಇಲ್ಲಿ ಚಿತ್ರ ನೋಡ್ತಾ ಇದ್ವಿ ಒಂದು ಹಳ್ಳಿ ಮನೆ ಇದೆ ಇಲ್ಲಿ ಎತ್ತರಕ್ಕೆ ಬಂಡಿ ಹೋಗ್ತಾ ಇದೆ ಇಲ್ಲಿ ಹೆಣ್ಣುಮಗಳು ನೀರನ್ನು ತರ್ತಾ ಇದ್ದಾಳೆ ಇಲ್ಲಿ ಕುರಿ ಇದೆ ನಾಯಿ ಇದೆ ಇಲ್ಲಿ ಆಕಳಿದೆ ಇಲ್ಲಿ ಹೆಣ್ಣುಮಕ್ಕಳು ಅಡುಗೆ ಮಾಡ್ತಾ ಇದ್ದಾರೆ ಸೊ ಒಂದು ಹಳ್ಳಿ ಚಿತ್ರಣವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಬರೀಬೇಕು ಸೊ ಆನ್ಸರ್ ನೋಡಿ ದಿಸ್ ಬ್ಯೂಟಿಫುಲ್ ಪಿಕ್ಚರ್ ಶೌಸ್ ಅ ಕಾಮ್ ವಿಲೇಜ್ ಸೀನ್ ಈ ಚಿತ್ರದಲ್ಲಿ ನಾವು ಹಳ್ಳಿಯ ಒಂದು ಪ್ರಶಾಂತವಾದ ವಾತಾವರಣವನ್ನು ಕಾಣ್ತಾ ಇದ್ದೀವಿ ದ ಪಿಕ್ಚರ್ ವುಮೆನ್ ಆರ್ ಇಂಟ್ಯಾಕ್ಟಿಂಗ್ ವಿತ್ ಡಿಫ್ರೆಂಟ್ ಆ್ಯನಿಮಲ್ಸ್ ಇಲ್ಲಿ ಪ್ರಾಣಿ ಪಕ್ ಪ್ರಾಣಿಗಳ ಜೊತೆ ಹಾಗೂ ಹೆಣ್ಣುಮಕ್ಕಳ ಜೊತೆಗೆ ಇಲ್ಲಿ ಅವರು ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಇಟ್ ಲುಕ್ಸ್ ವೆರಿ ಪೀಸ್ಫುಲ್ ಆ್ಯಂಡ್ ಹಾರ್ಮೋನಿಯಸ್ ಸೊ ಒಟ್ಟಾರೆ ಚಿತ್ರ ನೋಡಿದಾಗ ನಮಗೆ ಶಾಂತಿಯುತ ಮತ್ತು ಸಾಮರಸ್ಯದ ಜೀವನ ಹಾರ್ಮೋನಿಯಸ್ ಅಂದ್ರೆ ಕಾಣ್ತಾ ಇದ್ದೀನಿ ದಿಸ್ ಪಿಕ್ಚರ್ ಈಸ್ ಶೋವಿಂಗ್ ಹೌ ಪೀಪಲ್ ಆ್ಯಂಡ್ ನೇಚರ್ ಆರ್ ಕನೆಕ್ಟೆಡ್ ಇಲ್ಲಿ ನಿಸರ್ಗದೊಂದಿಗೆ ಮತ್ತು ಮನುಷ್ಯರು ಯಾವ ತರವಾದ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ ಅಂತ ನಮ್ಗೆ ಇಲ್ಲಿ ಕಾಣ್ತಾ ಇದ್ದೀನಿ ದ ಪೇಂಟಿಂಗ್ ಶೋಸ್ ದ ಬ್ಯೂಟಿ ಆಫ್ ಲೈಫ್ ಇನ್ ದ ಕಂಟ್ರಿ ಸೈಡ್ ಇನ್ ಅ ಸ್ಪೆಷಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೇ ಸೊ ಈ ಚಿತ್ರ ಏನಿದೆ ಹಳ್ಳಿಯ ಜೀವನವನ್ನು ಚಿತ್ರಿಸ್ತಾ ಇದೆ ದ ಕಲರ್ಸ್ ಆರ್ ಬ್ರೈಟ್ ಆ್ಯಂಡ್ ದೇರ್ ಆರ್ ಲಾರ್ಡ್ಸ್ ಆಫ್ ಸ್ಮಾಲ್ ಡೀಟೇಲ್ಸ್ ದ್ಯಾಟ್ ಮೇಕ್ ದ ವಿಲೇಜ್ ಕಮ್ ಟು ಲೈ ಸೊ ಇಂಥ ಇಲ್ಲಿ ಇರ್ತಕ್ಕಂಥ ಚಿಕ್ಕ ಪುಟ್ಟ ವಸ್ತುಗಳನ್ನು ಚಿತ್ರಗಳನ್ನು ನೋಡಿದಾಗ ನಮಗೆ ಹಳ್ಳಿಯ ಒಂದು ನೈಜ ಚಿತ್ರವನ್ನು ಕಾಣ್ತಾ ಇದೆ ನಾವು ಈ ಥರ ಬರೀಬೇಕು ಸೊ ಇದೇ ಥರನೇ ಬರೀಬೇಕಂತೇಳಿ ನಿಮ್ಮ ಅಭಿಪ್ರಾಯ ಯಾವ ಥರ ಕೂಡ ಇರುತ್ತೆ ಆ ಥರನೂ ಕೂಡ ಬರೀಬಹುದು ಓಕೆ ನೆಕ್ಸ್ಟ್ ನಮಗೆ ನಾಲ್ಕನೇ ಹಂತ ಕೊನೆಯ ಸ್ಟೆಪ್ ಇದು ಈ ಲಾಸ್ಟ್ ಸ್ಟೆಪ್ಪಲ್ಲಿ ನಮಗೆ ನಾಲ್ಕು ನಾಲ್ಕು ಅಂಕದ ಇರುತ್ತೆ ಇದು ಎರಡೆರಡು ಅಂಕದ ಎರಡು ಪ್ರಶ್ನೆಗಳು ಈ ಚಿ ಇರುತ್ತೆ ಸೊ ಪ್ರಶ್ನೆ ಏನಿದೆ ನೋಡೋಣ ರೀಡ್ ದ ಫಾಲೋಯಿಂಗ್ ಪ್ಯಾಸಿಸ್ ಆ್ಯಂಡ್ ಅನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ ಈ ಕೆಳಗಿನ ಒಂದು ಪ್ಯಾಸೇಜನ್ನು ಓದ್ಕೊಂಡು ಇಲ್ಲಿ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಇದೆ ಸೊ ಪ್ಯಾಸೇಜನ್ನು ಓದ್ಕೊಳ್ಳೋಣ ಇಲ್ಲಿ ಪ್ಯಾಸೇಜ್ ನಮಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ ಬಂದಾಗ ನಾವು ಮೊದಲು ಏನು ಮಾಡಬೇಕು ಈ ಪ್ಯಾಸೇಜ್ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಏನು ಕೇಳಿದ್ದಾರೆ ಅಂತ ಮೊದಲು ಪ್ರಶ್ನೆ ಓದ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಒಂದನೇ ಪ್ರಶ್ನೆ ಇದೆ ಜೊತೆಗೆ ಇಲ್ಲಿ ಎರಡನೇ ಪ್ರಶ್ನೆ ಇದೆ ನಾವು ಮೊದಲು ಪ್ರಶ್ನೆ ಓದ್ಕೊಂಡು ಆ ನಂತರ ಪ್ಯಾಸೇಜ್ ಓದಿದ್ರೆ ನಮಗೇನಾಗುತ್ತೆ ಯಾವ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅಂತ ನಮ್ಗೆ ಈಸಿಯಾಗಿ ಸಿಗುತ್ತೆ ಟೈಮ್ ಸೇವ್ ಆಗುತ್ತೆ ಸೊ ಮೊದಲನೇ ಪ್ರಶ್ನೆ ಏನಿದೆ ವಾಯ್ ಈಸ್ ಅ ಸೇವಿಂಗ್ ನೇಚರ್ ಇಂಪಾರ್ಟೆಂಟ್ ಸೊ ನಿಸರ್ಗವನ್ನು ರಕ್ಷಿಸೋದು ತುಂಬ ಮಹತ್ವ ಯಾಕೆ ಅಂತ ಪ್ರಶ್ನೆ ನನಗೆ ಎರಡನೇದು ವಾಟ್ ಆರ್ ಸಮ್ ಕ್ರಿಯೇಟ್ಸ್ ಟು ನೇಚರ್ ಸೊ ನಿಸರ್ಗಕ್ಕೆ ಯಾವ ಅಂಶಗಳು ಆಪದು ತರ್ತಾ ಇವೆ ಯಾವುದು ನಿಸರ್ಗವನ್ನು ನಾಶಪಡಿಸ್ತಾ ಇದೆ ಅಂತ ಎರಡನೇ ಪ್ರಶ್ನೆ ಸೊ ಈಗ ನಾವು ಪ್ಯಾಶ್ ಓದ್ಕೊಂಡ್ಬರೋಣ ಸೇವಿಂಗ್ ನೇಚರ್ ಈಸ್ ಕ್ರೂಸಿಯಲ್ ಫಾರ್ ವೆಲ್ ಬೀಯಿಂಗ್ ಆಫ್ ಅವರ್ ಪ್ಲಾನೆಟ್ ಆ್ಯಂಡ್ ಫ್ಯೂಚರ್ ಜನ್ರೇಷನ್ ಸೊ ನಿಸರ್ಗವನ್ನು ರಕ್ಷಿಸೋದು ನಿಸರ್ಗವನ್ನು ರಕ್ಷಿಸೋದ್ರಿಂದ ನಮ್ಮ ಮುಂದಿನ ಒಂದು ಜನ್ರೇಷನನ್ನು ನಾಗರಿಕತೆಯನ್ನು ಜೊತೆಗೆ ಈ ಗ್ರಹವನ್ನು ಭೂಗ್ರಹವನ್ನು ನಾವು ರಕ್ಷಿಸಬಹುದು ಬಯೋಡೈವರ್ಸಿಟಿ ದ ವೆರೈಸ್ ವೆರೈಟಿ ಆಫ್ ಲೈಫ್ ಆನ್ ಅರ್ತ್ ಪ್ರೊವೈಡ್ಸ್ ಅಸ್ ವಿತ್ ಆಸೆನ್ಷಿಯಲ್ ರಿಸೋರ್ಸಸ್ ಸಚ್ ಆ್ಯಸ್ ಫುಡ್ ಮೆಡಿಸಿನ್ ಆ್ಯಂಡ್ ಕ್ಲಿಯರ್ ವಾಟರ್ ಸೊ ಬಯೋಡೈವರ್ಸಿಟಿ ಈ ಜೀವ ವೈವಿಧ್ಯತೆ ಏನಿದೆ ಈ ನಿಸರ್ಗ ಏನಿದೆ ಇದು ನಮಗೆ ಹಲವಾರು ರೀತಿಯಲ್ಲಿ ಉಪಯೋಗವನ್ನು ಕೊಡುತ್ತೆ ನಮಗೆ ಅಂದರೆ ನಮಗೆ ಆಹಾರವನ್ನು ಕೊಡುತ್ತೆ ಔಷಧಿ ರೂಪಗಳನ್ನು ಕೊಡುತ್ತೆ ಶುದ್ಧವಾದ ಒಂದು ನೀರು ಕೊಡುತ್ತೆ ಎಕೋಸಿಸ್ಟಮ್ಸ್ ಫ್ರಾ ಫ್ರಮ್ ಫಾರೆಸ್ಟ್ ಟು ಕೋರಲ್ ರೀಫ್ ಪ್ಲೇ ಅ ವೈಟಲ್ ರೋಲ್ ಇನ್ ರೆಕ್ಯುಲೇಟಿಂಗ್ ಅವರ್ ಕ್ಲೈಮೇಟ್ ಪ್ಯೂರಿಫೈಯಿಂಗ್ ಏರ್ ಆ್ಯಂಡ್ ವಾಟರ್ ಆ್ಯಂಡ್ ಪ್ರಿವೆಂಟಿಂಗ್ ಇರೋಷನ್ಸ್ ಸೊ ಅಂದರೆ ಈ ಎಕೋಸಿಸ್ಟಮ್ ಇದೆ ಈ ಪರಿಸರ ವ್ಯವಸ್ಥೆ ಏನಿದೆ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನು ಕೊಡುತ್ತೆ ಶುದ್ಧವಾದ ಪರಿಶುದ್ಧವಾದ ಆಮ್ಲಜನಕವನ್ನು ಕೊಡುತ್ತೆ ಪರಿಶುದ್ಧವಾದ ಒಂದು ನೀರನ್ನು ಕೊಡುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ತೀವಿ ಹಾವೇವೋ ಇಲ್ಲಿ ನಮ್ಗೆ ಇಲ್ಲೇ ಗೊತ್ತಾಯ್ತು ನೋಡಿ ನಿಸರ್ಗವನ್ನು ಯಾಕೆ ಸೇವ್ ಮಾಡಬೇಕು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನಮಗೆ ಇಲ್ಲೇ ಸಿಕ್ತು ಅಂದರೆ ನಾವು ಮತ್ತೆ ಅಂದರೆ ನಮಗೆ ಇಂಥ ನಾ ಯಾಕೆ ಮೊದಲು ಪ್ರಶ್ನೆಗಳನ್ನು ನಾವು ಓದ್ಕೋಬೇಕಂತ ಹೇಳಿದ್ರೆ ಇದೇ ಉದ್ದೇಶದಿಂದ ಇನ್ನು ಉಳಿದ ಪ್ರಶ್ನೆಯ ಉತ್ತರ ಏನಿರುತ್ತೆ ಕಾಮನ್ ಆಗಿ ಎರಡನೇ ಪ್ರಶ್ನೆ ಉತ್ತರ ಇರುತ್ತೆ ಹಾವೆವರ್ ಹ್ಯೂಮನ್ ಆಕ್ಟಿವಿಟೀಸ್ ಸಚ್ ಆಸ್ ಡಿಫಾರೆಸ್ಟ್ರೈಸೇಷನ್ ಪೊಲ್ಯೂಷನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆರ್ ಥ್ರಿಯೇಟನಿಂಗ್ ದೀಸ್ ಎಕೋಸಿಸ್ಟಮ್ಸ್ ನೋಡಿ ಈಗೇನು ಹೇಳ್ತಾ ಇದ್ದಾನೆ ಅಂದರೆ ಈ ಮಾನವನು ಮಾಡ್ತಕ್ಕಂಥ ಕೃತ್ಯಗಳು ಅಂದರೆ ಪರಿಸರ ನಾಶ ಕಾಡುಗಳ ಅವನತಿ ಪರಿಸರ ಮಾಲಿನ್ಯ ಇದರ ಮತ್ತು ಈ ಕ್ಲೈಮೇಟಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಇವೆಲ್ಲದಿಂದ ಏನಾಗ್ತದೆ ಈ ಪರಿಸರ ವ್ಯವಸ್ಥೆಗೆ ಹಾನಿಯಾಗ್ತಾ ಇದೆ ದ ಸ್ಪೇಸಿಸ್ ದ್ಯಾಟ್ ಡಿಪೆಂಡ್ ಆನ್ ದಮ್ ಅಷ್ಟೇ ಅಲ್ಲದೆ ಈ ಪರಿಸರದ ಮೇಲೆ ಅವಲಂಬನೆ ಆದಂಥ ಇತರ ಒಂದು ಸಂಕುಲಗಳಿಗೆ ಪ್ರಾಣಿ ಸಂಕುಲಗಳಿಗೆ ಪಕ್ಷಿ ಸಂಕುಲಗಳಿಗೆ ಇತರ ಜೀವ ವೈವಿಧ್ಯತೆ ಕೂಡ ಅಪಘಾತ ಅಪಘಾತ ಆಗ್ತಾ ಇದೆ ನಾಶ ಆಗ್ತಾ ಇದೆ ಕನ್ಸರ್ವೇಷನ್ ಎಫರ್ಟ್ಸ್ ಇನ್ಕ್ಲೂಡಿಂಗ್ ಅಂದರೆ ನಮಗೆ ಇಲ್ಲಿ ಎರಡನೇ ಪ್ರಶ್ನೆ ಉತ್ತರ ನಮಗೆ ಇಲ್ಲಿ ಸಿಕ್ತು ಅದೇ ಎರಡನೇ ಪ್ರಶ್ನೆ ಏನಿತ್ತು ಈ ನಿಸರ್ಗ ಯಾವ ಯಾವ ಅಂಶಗಳು ಆ ಒಂದು ಆಪದ ತರ್ತಾ ಇವೆ ಅಂತ ನಮಗೆ ಇಲ್ಲಿ ಎರಡನೇ ಪ್ರಶ್ನೆ ಉತ್ತರ ಕೂಡ ಸಿಕ್ತು ಸೊ ಏನಿದೆ ನೆಕ್ಸ್ಟ್ ಅಂತ ಪ್ಯಾಸ್ ಪ್ಯಾಸಿಜ್ನ ಓದ್ಕೊಳ್ಳೋಣ ಇನ್ಕ್ಲೂಡಿಂಗ್ ಪ್ರೊಟೆಕ್ಟಿಂಗ್ ನ್ಯಾಚುರಲ್ ಹ್ಯಾಬಿಟ್ಸ್ ಹ್ಯಾಬಿಟೇಟ್ಸ್

ಸೊ ಇದೆಲ್ಲ ಮಾಡಿದಾಗ ನಾವು ಈ ಭೂಮಿಯನ್ನು ಉಳಿಸ್ಬೋದು ಮತ್ತು ಈ ಭೂಮಿ ಮೇಲೆ ಇರ್ತಕ್ಕಂಥ ಜೀವ ಸಂಕುಲವನ್ನು ಉಳಿಸ್ಬೋದು ಈಗಾಗಲೇ ನಮಗೆ ಗೊತ್ತಿತ್ತು ಮೊದಲನೇ ಪ್ರಶ್ನೆ ಉತ್ತರ ಇಲ್ಲಿ ತನಕ ಎರಡನೇ ಪ್ರಶ್ನೆ ಉತ್ತರ ನಾವು ಇಲ್ಲಿವರೆಗೆ ಕಾಣ್ತಾ ಇದ್ವಿ ಓಕೆ ಸೊ ಈಗ ನಾವು ಪ್ರಶ್ನೆ ಉತ್ತರವನ್ನು ನಾನು ಎಕ್ಸ್ಪ್ಲೈನ್ ಈಗ ನಾನು ಓದ್ತೇನೆ ನೋಡಿ ವಾಯ್ ಈಸ್ ಸೇವಿಂಗ್ ನೇಚರ್ ಇಂಪಾರ್ಟೆಂಟ್ ನಿಸರ್ಗವನ್ನು ರಕ್ಷಿಸೋದು ತುಂಬ ಅವಶ್ಯಕತೆ ಇದೆ ಯಾಕೆ ಸೇವಿಂಗ್ ನೇಚರ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಪ್ರಿಸರ್ವ್ಸ್ ಬೈ ಡೈವರ್ಸಿಟಿ

pollution habitat destruction climate change and over-exploitation of uh, natural resources these activities en endanger uh, species and uh, disruptive ecosystems that are essential for human well-being so eastern new practice maradran ಇಪ್ಪತ್ತೆರಡು ಅಂಕಕ್ಕೆ ನೀವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡ ಹಾಗಾಗುತ್ತೆ ಸೊ ಈ ಪಿ ಡಿ ಎಫ್ ನೋಟ್ಸನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಜೊತೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ವಿಡಿಯೋದಿಂದ ನಾವು ಒಟ್ಟಾರೆ ಇಪ್ಪತ್ತೆರಡು ಅಂಕವನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಜೊತೆಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳಿಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಆಲ್